ವಿಜಯಪುರ ಜಿಲ್ಲೆಯಲ್ಲಿ ಕರೋನಾ ಅಟ್ಟಹಾಸ ತೀವ್ರವಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಪ್ರತಿನಿತ್ಯ ಬುಲೆಟಿನಲ್ಲಿ ಕೊರೋನಾ ವಿಜಯಪುರದಲ್ಲಿ ಕಾಣಿಸ್ಕೊಳ್ತಾ ಇದೆ ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಬಂದವರಿಂದಲೇ ವಿಜಯಪುರದಲ್ಲಿ ಸೋಂಕು ಜಾಸ್ತಿ ಆಯಿತು ಇದರಿಂದಾಗಿ ಜಿಲ್ಲಾಡಳಿತ ಒಂದಷ್ಟು ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಆದರೆ ಜನ ಮಾತ್ರ ಅದನ್ನೂ ಮೀರಿ ಕಳ್ಳ ದಾರಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ವಿಜಯಪುರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ ನೋಡೋಣ ಬನ್ನಿ ಭೀಮಾ ನದಿಯಲ್ಲಿ ಈಗ ಮುಂಬೈನಿಂದ ಬರೋರ ದರ್ಬಾರ್ ಸರ್ಕಸ್ ಮಾಡ್ತಾ ನೀರು ಕೆಸರಲ್ಲಿ ಬೈಕ್ ತಳ್ಳುತ್ತಾ ಕರ್ನಾಟಕಕ್ಕೆ ಎಂಟ್ರಿ ಕರ್ನಾಟಕಕ್ಕೆ ಮುಂಬೈನದ್ದೇ ಟೆನ್ಷನ್ ಮಹಾರಾಷ್ಟದಿಂದ ಬರೋರಿಂದಾಗಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಐದು ಸಾವಿರ ದಾಟಿದೆ ಈಗ ಏಳು ದಿನ ಕ್ವಾರಂಟೈನ್ಗೆ ಸೂಚಿಸಿದ್ರಿಂದ ಮುಂಬೈನಿಂದ ಬರೋರು ಕಳ್ಳಾಟ ಮಾಡ್ತಿದ್ದಾರೆ ಕ್ವಾರಂಟೈನ್ ತಪ್ಪಿಸಿಕೊಳ್ಳಲು ನದಿಯಿಂದ ಎಂಟ್ರಿ ಆಗ್ತಿದ್ದಾರೆ ವಿಜಯಪುರ ಜಿಲ್ಲೆಯ ಮಹಾರಾಷ್ಟ ಕರ್ನಾಟಕ ಗಡಿ ಗ್ರಾಮವಾದ ಧೂಳಖೇಡಾದಲ್ಲಿ ಜಿಲ್ಲಾಡಳಿತ ಚೆಕ್ ಮಾಡಿ ಬಳಿಕ ಏಳು ದಿನ ಸಾಂಸ್ಥಿಕ ಕ್ವಾರಂಟೈನ್ ನಂತರ ಹದಿನಾಲ್ಕು ದಿನ ಹೋಂ ಕ್ವಾರಂಟೈನ್ ಆಗಬೇಕಿದೆ ಇದನ್ನು ತಪ್ಪಿಸಿಕೊಳ್ಳಲು ಮಹಾರಾಷ್ಟದ ಜನ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಬರಲು ಕಳ್ಳಮಾರ್ಗ ಹಿಡಿದಿದ್ದಾರೆ ಮಹಾರಾಷ್ಟ್ರದ ಸೋಲಾಪುರ ಸೇರಿದಂತೆ ಗಡಿ ಹತ್ತಿಕೊಂಡಿರುವ ಗ್ರಾಮದ ಜನರು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮರಜ ಗ್ರಾಮದ ಮೂಲಕ ಜಿಲ್ಲೆಗೆ ಎಂಟ್ರಿ ಕೊಡ್ತಿದ್ದಾರೆ ಮಹಾರಾಷ್ಟ್ರದ ತೇಲಗಾಂವ್ ಹಾಗೂ ವಿಜಯಪುರ ಜಿಲ್ಲೆಯ ಉಮರಜ ಮಧ್ಯೆ ಭೀಮಾ ನದಿ ಇದೆ ಭೀಮಾ ನದಿಯಲ್ಲಿ ನೀರಿಲ್ಲದ ಕಾರಣ ನದಿ ದಾಟಿಕೊಂಡು ಜನರು ಅಕ್ರಮ ಎಂಟ್ರಿ ಕೊಡ್ತಿದ್ದಾರೆ ಬೈಕ್ ಮೂಲಕ ಜೊತೆಗೆ ನಡೆದುಕೊಂಡು ಜನರು ಅಕ್ರಮವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಹಗಲೇ ಜನರು ಈ ರೀತಿ ಅಕ್ರಮವಾಗಿ ರಾಜ್ಯಕ್ಕೆ ನುಗ್ತಿದ್ರೆ ಇದನ್ನ ತಡೆಯುವ ಕೆಲಸ ಮಾತ್ರ ಆಗ್ತಾ ಇಲ್ಲ ಮೊದಲೇ ಮಹಾರಾಷ್ಟ್ರದ ನಂಜು ರಾಜ್ಯದ ನಿದ್ದೆ ಕೆಡಿಸಿದೆ ಇಂಥದ್ರಲ್ಲಿ ಈ ರೀತಿ ಅಕ್ರಮವಾಗಿ ಜನರು ರಾಜ್ಯವನ್ನ ನುಗ್ತಾ ಇದ್ದು ರಾಜ್ಯದ ಜನರ ಆತಂಕಕ್ಕೆ ಕಾರಣವಾಗಿದೆ ಸದ್ಯ ಇದೊಂದು ಕಳ್ಳದಾರಿ ಬೆಳಕಿಗೆ ಬಂದಿದೆ ಇಂತಹ ಎಷ್ಟು ಕಳ್ಳದಾರಿಗಳಿಂದ ಜನರು ರಾಜ್ಯಕ್ಕೆ ನುಗ್ತಿದ್ದಾರೋ ದೇವರೇ ಬಲ್ಲ ವಿಜಯಪುರದಿಂದ ಕ್ಯಾಮರಾಮನ್ ಸುನಿಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ ಪಬ್ಲಿಕ್ ಟಿವಿ